ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಕಾಮಗಾರಿ ನೀರು ವಿದ್ಯುತ್ ಸರಬರಾಜು ಸಮರ್ಪಕವಾಗಿಲ್ಲ ಎಂದು ಪಾಲಿಕೆ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಹೆಸರಿನಲ್ಲಿ ನಗರವನ್ನು ಹಾಳು ಮಾಡಲಾಗುತ್ತಿದೆ ಮತ್ತು ಕಾಮಗಾರಿಗಳು ಕಳಪೆಯಾಗಿ ಸರ್ಕಾರದ ಹಣ ಪೋಲಾಗುತ್ತಿದೆ. ಇದಕ್ಕೆಲ್ಲ ಬಿಗಿ ಇಲ್ಲದ ಪಾಲಿಕೆಯ ಆಡಳಿತವೇ ಕಾರಣ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಸನ್ನ ಕುಮಾರ್ ದೂರಿದರು. ಈ ವೇಳೆ ಮಾತನಾಡಿದ ಆಡಳಿತ ಪಕ್ಷದ ನಾಯಕ ಎಸ್ಎನ್ ಚನ್ನಬಸಪ್ಪ, ಬಿಜೆಪಿ ಆಡಳಿತದಲ್ಲಿ ಶಿವಮೊಗ್ಗದ ಚಿತ್ರಣ ಬದಲಾಗುತ್ತಿದೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ಯೋಜನೆಯಡಿ ಗುಣಮಟ್ಟದ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಸಮರ್ಥಿಸಿಕೊಂಡರು. ಹೆಚ್ಚುವರಿ ಹಣವನ್ನು ಕೊಡಬೇಕು ಅಂತೇಳಿ ಕಾರ್ಪೊರೇಷನ್ ಅಲ್ಲಿ ಯಾವುದೇ ರೀತಿಯಾದ ಒಂದು ರೆಸೊಲ್ಯೂಷನ್ ಮಾಡದಲೆ, ಕಾರ್ಪೊರೇಷನ್ ಅನ್ನ ಯಾವುದೇ ರೀತಿಯಾದ ಒಂದು ಕಡತಕ್ಕೆ ಬರದಲೆ, ಕಾರ್ಪೊರೇಷನ್ ಅಲ್ಲಿ ಒಂದು ಸಾಮಾನ್ಯ ಸಭೆಯಲ್ಲಿ ಕೆಲಸದ ಒತ್ತಡದ ಮೇಲೆ ರೋಗ ಅಲ್ಲ. ಅದಕ್ಕೋಸ್ಕರ ಯಾವ ನಾನು ನಗರಸಭೆ ಆಯುಕ್ತರನ್ನ ಸುಮಾರು 16 ಜನ ನೋಡಿದೀನಿ. ಬೆಳಗ್ಗೆ 6 ಗಂಟೆಗೆ ಕೆಲಸ ಆರಂಭ ಮಾಡ್ತಾ ಇದ್ರು, ಮನೆ ಹೋಗಬೇಕಾದ್ರೆ ರಾತ್ರಿ 9 ಗಂಟೆ ಇಲ್ಲಿ ಆಫೀಸಿಂದ ಹೊರಡ್ತಿದ್ರು. ಬರೀ ಅಷ್ಟು ಕೆಲಸ ಮಾಡಿದ್ರು, ಅಷ್ಟು ಸಮಯ ಕೊಟ್ಟರು, ಇವ್ರಲ್ಲಿ ಕೆಲಸಗಳು ಆಗ್ತಿರ್ಲಿಲ್ಲ. ದಯಮಾಡಿ ಇದೊಂದು ನಿರ್ಣಯ ಮಾಡಿ, ಇಲ್ಲಾಂದ್ರೆ ನೋಡಿ ನಮ್ಮ ನಗರ ಪಾಲಿಕೆ ಸುಮ್ಮನೆ ಅಧಿಕಾರಿಗಳಿಗೋಸ್ಕರ ಇಲ್ಲ ಇಲ್ಲಿ.